ಸೊರಬ ಕ್ಷೇತ್ರದಲ್ಲಿ ಸೋತು ತಟಸ್ಥರಾಗಿರುವ ಕುಮಾರ್ ಬಂಗಾರಪ್ಪ ಸಖತ್ ಡಿಮ್ಯಾಂಡ್. ಕುಮಾರ್ ಬಂಗಾರಪ್ಪ ಸೆಳೆಯಲು ಉಳಿಸಿಕೊಳ್ಳಲು ಕಸರತ್ತು. ಒಂದೆಡೆ ಕಾಂಗ್ರೆಸ್ನಿಂದ ತಂತ್ರಗಾರಿಕೆ ಮಾಡಿ ಕುಮಾರಣ್ಣ ಕಣಕ್ಕೆ ಇಳಿಯುವಂತೆ ಮನವೊಲಿಕೆ ಮಾಡಿದರೆ, ಇನ್ನೊಂದೆಡೆ ಬಿಜೆಪಿಯಿಂದ ಸಹ ಕುಮಾರ್ ತಣ್ಣಗಾಗಿಸಲು ಹೊಸ ಪ್ಲ್ಯಾನ್. ಮಗನ ಕಾರಣಕ್ಕೆ ಕುಮಾರ್ಗೆ ಪಟ್ಟು ಹಿಡಿದರ BSY. ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ನಿಂದ ಕಣಕ್ಕೆ ಇಳಿದರೆ ಆಗುವ ನಷ್ಟದ ಬಗ್ಗೆಯೂ ಚರ್ಚೆ ಮಾಡುತ್ತಿರುವ ಬಿಜೆಪಿಗರು. ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ಗೆ ಹೋಗದಂತೆ ನೋಡಿಕೊಳ್ತಾ ಇದ್ದಾರ BSY. ರಾಘವೇಂದ್ರಗಿಂತಲೂ ಕುಮಾರ್ ಬಂಗಾರಪ್ಪ ಶಕ್ತಿಯನ್ನು ಅರಿತಿರುವ BSY ಈಡಿಗ ಓಟ್ ನಿರ್ಣಾಯಕ ಆಗಿರುವ ಶಿವಮೊಗ್ಗದಲ್ಲಿ ಅಣ್ಣ ತಮ್ಮಂದಿರ ಒಗ್ಗೂಡುವಿಕೆಯಿಂದ ರಾಘವೇಂದ್ರಗೆ ತೊಂದರೆ ಆಗುತ್ತದೆ ಎಂದು ಅರಿತಿರುವ BSY ಬೇರೆ ಕ್ಷೇತ್ರದ ಟಿಕೆಟ್ ಭರವಸೆ ಮೂಲಕ ಹೊಸ ತಂತ್ರಕ್ಕೆ ಕೈ ಹಾಕಿದ್ರ. ಕುಮಾರ್ಗೆ ಉತ್ತರ ಕನ್ನಡದ ಟಿಕೆಟ್ ನೀಡುವ ಭರವಸೆ ನೀಡಿ ಬೀಸೋ ದೊಣ್ಣೆ ತಪ್ಪಿಸಲು ಮುಂದಾದ್ರ ಯಡಿಯೂರಪ್ಪ. ಜಾತಿ ರಾಜಕಾರಣಕ್ಕೆ ಕುಮಾರ್ ಬಂಗಾರಪ್ಪ ಪ್ರಬಲ ಅಭ್ಯರ್ಥಿಯಾಗುವ ಹಿನ್ನೆಲೆ. BYR ಗೆಲುವಿನ ಅಡ್ಡ ಆಗದಂತೆ BSY ಪ್ಲ್ಯಾನ್. ಇಷ್ಟೆಲ್ಲ ನಡೆಯುತ್ತಿದ್ದರೂ ಕುಮಾರ್ ಬಂಗಾರಪ್ಪ ನಡೆ ಇನ್ನೂ ನಿಗೂಢ. ಮೌನವಾಗಿಯೇ ಉಳಿದಿರುವ ಕುಮಾರ್ ಬಂಗಾರಪ್ಪ. ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ ಸೇರ್ಪಡೆಯ ಮುನ್ಸೂಚನೆ ನೀಡಿದ್ರ ಶಾಸಕ ಬೇಳೂರು ಗೋಪಾಲಕೃಷ್ಣ. ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಮಾತುಕತೆ ನಡೆಯುತ್ತಿದೆ ಅಂದಿದ್ದು ಯಾಕೆ? ಯಡಿಯೂರಪ್ಪನವರು ಪಕ್ಷ ಬಿಡದಂತೆ ಕಟ್ಟಿಕೊಂಡಿದ್ದಾರೆ. ನಾವು ಹಗ್ಗ ಕಟ್ಟಲು ಹೋಗಿದ್ದೆವು, ಹಗ್ಗ ಕಟ್ಟಾಗಿದೆ. ಪಕ್ಷ ಅಂತ ಬಂದಾಗ ಸಹೋದರ ಅಂತ ಬರಲ್ಲ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಅಚ್ಚರಿ ಅಭ್ಯರ್ಥಿಯಾಗುವ ಸಾಧ್ಯತೆ ಎಂದು ಬೇಳೂರು ಗೋಪಾಲಕೃಷ್ಣ. ಇನ್ನು ಪಕ್ಷಕ್ಕಾಗಿ ಹಳೆಯ ವೈಮನಸ್ಸು ಮರೆಯುತ್ತಾರೆ ಮಧು ಬಂಗಾರಪ್ಪ. ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ಅವರನ್ನು ಗೆಲ್ಲಿಸಿಕೊಂಡು ಬರ್ತೇವೆ. ನನ್ನ ಸ್ಪರ್ಧೆ ವಿಚಾರ ಪಕ್ಷದ ತೀರ್ಮಾನಕ್ಕೆ ಬದ್ಧ. ಶಿವಮೊಗ್ಗದಲ್ಲಿ 17 ಲಕ್ಷ ಮತದಾರರಿದ್ದಾರೆ. ಅವರಲ್ಲಿ ಯಾರಾದರೂ ಒಬ್ಬರು ಅಭ್ಯರ್ಥಿಯಾಗಬಹುದು ಎಂದಿದ್ದ ಮಧು ಬಂಗಾರಪ್ಪ. ಒಟ್ಟಿನಲ್ಲಿ ಇಷ್ಟು ದಿನದ ಸಹೋದರರ ಸವಾಲ್ ಬದಿಗಿಟ್ಟು ಪಕ್ಷಕ್ಕಾಗಿ ಎಲ್ಲವೂ ಸರಿ ಆಗುತ್ತದೆಯಾ? ಕಾದು ನೋಡಬೇಕಿದೆ. ಕುಮಾರ್ ಬಂಗಾರಪ್ಪ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ರು, ಬಹಳ ಆಗಿದೆ ಬಹಳ. ಆದ್ರೆ ಯಡಿಯೂರಪ್ಪನವ್ರು ಏನು ಕಾರವಾರಕ್ಕೆ ಹಾಕಬೇಕು ಅಂತ ಹೇಳಿ ಯಡಿಯೂರಪ್ಪನ ಮತ್ತೆ ಹಗ್ಗ ಹಾಕಿ ಎಳಿತಾ ಇದಾರಂತೆ. ನೀನ್ ಆ ಕಡೆ ಹೋಗ್ಬೇಡ, ನೀನ್ ಈ ಕಡೆ ಬಾ ಅಂತ ಕರಿತಾ ಇದಾರೆ. ಈಗಾಗಲೇ ಯಡಿಯೂರಪ್ಪನವರು ಮಧು ಇವ್ರನ್ನ ಕುಮಾರ್ ಬಂಗಾರಪ್ಪನ ಏನು ಕಾರವಾರ ನೀಡ್ಬೇಕು ಅಂತ ಹೇಳಿ ಹಾಕಿ ಎಳಿತಾ ಇದಾರೆ ಅಂತ ಸುದ್ದಿ ಬಂದಿದೆ. ಅದು ಇನ್ನೂ ನೀವು ಹೇಳಿಲ್ಲ ಸರ್, ನೀವು ಹಗ್ಗ ಹೇಳಿ ಹಾಕಿಲ್ಲ. ನಾವು ಮೊನ್ನೆ ಹಗ್ಗ ಕೆಳೆಯಕ್ ಹೋಗಿದ್ದೀವಿ, ಆದ್ರೆ ಹಗ್ಗ ಕೆಳೆಯಕ್ ಸರಿಯಾಗಿ ಬಂದಿಲ್ಲ, ಹಗ್ಗ ಕಟ್ಟಾಗಿ ಹೋಗಿದೆ. ಈಗ ಯಡಿಯೂರಪ್ಪನವ್ರು ಏನಾಗಿದೆ, ಇವ್ರು ಎಳೆದು ಬಿಡ್ತಾರೆ ಅಂತ ಅವ್ರು ಹಗ್ಗ ಕೆಳಿತಾ ಇದಾರೆ. ಅದು ಕಟ್ಟಾಗಿದೆ ಅಂತ ಗೊತ್ತಾಗಿದೆ ನನಗೆ. ನಾ ಮಾತುಕತೆ ಎಲ್ಲ ಮಾಡಿದ್ದೀವಿ, ಆದ್ರೆ ಅದು ಆಗ್ಲಿಲ್ಲ, ಫಲಪ್ರದ ಆಗ್ಲಿಲ್ಲ. ಆದ್ರೂ ಸಹ ಆದ್ರೂ ಹಗ್ಗ ಏನಿ ಅಂತ ನಡೀತಾ ಇದೆ ನೋಡೋಣ. ಕಾದು ನೋಡಿ. ಅವ್ರ ಸಹೋದರ ಒಪ್ಪಿಯಾರ ಯಾರು? ಸಹೋದರ ಪಕ್ಷ ಅಂತ ಬಂದಾಗ ಸಹೋದರಿಗೆ ಪ್ರಶ್ನೆ ಬರೋದಲ್ಲ, ಅದು ರಾಜ್ಯ ನಾಯಕರ ತೀರ್ಮಾನ, ರಾಷ್ಟ್ರೀಯ ನಾಯಕರ ತೀರ್ಮಾನ. ಅದನ್ನ ಅವ್ರು ಕೇಳಿ ಮಾಡ್ತಾರೆ, ನನಗೆ ಗೊತ್ತಿಲ್ಲ. ಅದು ಮಧು ಬಂಗಾರಪ್ಪನೇ ಕೇಳ್ಬೇಕು ನೀವು, ರಾಜ್ಯಸಭಾ ಕೇಳಲೇ ಇಲ್ಲ.